ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ರೆ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿರೋದು ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಏನಪ್ಪ ಅಂದರೆ ಒಂದು ಗುಡ್ ನ್ಯೂಸನ್ನು ಕೂಡ ಕೊಟ್ಟಿದ್ದಾರೆ, ಮತ್ತು ಅದ್ರ ಜೊತೆಗೆ ಒಂದು ಬಿಗ್ ಅಪ್ಡೇಟ್ ಕೂಡ ಬಂದಿದೆ. ಸ್ಕಾಲರ್ಶಿಪ್ ಅಮೌಂಟ್ ಯಾವಾಗ ಬರುತ್ತೆ ಏನು ಅಂತ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು, ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್. ನೋಡಿ ಫ್ರೆಂಡ್ಸ್, 2022-23 ಸಾಲಲ್ಲಿ ಅಪ್ಲೈ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಇಂದ ಏನಿದೆಲ್ಲ, ಸೊ ಅಮೌಂಟ್ ಬಂದಿಲ್ಲ. ಸಾಕಷ್ಟು ಮಂದಿ ನನಗೆ ಮೆಸೇಜ್ ಕೂಡ ಮಾಡ್ತಿದ್ರು. ಆ ಮೆಸೇಜ್ನಲ್ಲಿ ಏನಪ್ಪ ಅಂದರೆ, ಲಕ್ಷಾಂತರ ಮಂದಿಗೆ ಸಿಕ್ಕಿಲ್ಲ ಸ್ಕಾಲರ್ಶಿಪ್ ಭಾಗ್ಯ. ನೋಡಿ ಫ್ರೆಂಡ್ಸ್, ಇವತ್ತಾನೆ ಬಂದಿರತಕ್ಕಂಥ ಒಂದು ಅಪ್ಡೇಟ್ ಇದು. ವಿತರಣೆ ಆಗಬೇಕು 2.5 ಸಾವಿರ ಕೋಟಿ ರೂಪಾಯಿ, 2.5 ಸಾವಿರ ಕೋಟಿ ರೂಪಾಯಿದು ಸ್ಕಾಲರ್ಶಿಪ್ ಇನ್ನು ವಿತರಣೆ ಆಗಬೇಕು. ಕಾರ್ಮಿಕ ಕಲ್ಯಾಣ ಮಂಡಳಿ ಅಂದಾಜು ಇದನ್ನು ಮೊತ್ತವನ್ನು ಮಾಡಿದೆ. ರಾಜ್ಯಾದ್ಯಂತ 44.28 ಲಕ್ಷ ನೋಂದಾಯಿತ ಕಾರ್ಮಿಕರ ಮಕ್ಕಳ ಪೈಕಿ ಅರ್ಧಕ್ಕಿಂತ ಹೆಚ್ಚು ಮಂದಿಗೆ 2 ವರ್ಷಗಳಿಂದ ಸ್ಕಾಲರ್ಶಿಪ್ ಭಾಗ್ಯನೇ ಸಿಕ್ಕಿಲ್ಲ. ಹೀಗಾಗಿ ಲಕ್ಷಾಂತರ ವಿದ್ಯಾರ್ಥಿ ಸಮಸ್ಯೆಗೆ ಸಿಲುಕಿದ್ದಾರೆ. ಕರ್ನಾಟಕ ರಾಜ್ಯ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಅರ್ಹ ಫಲಾನುಭವಿ ಮಕ್ಕಳಿಗೆ ಏನಪ್ಪ ಅಂದರೆ ನರ್ಸರಿಯಿಂದ ಹಿಡ್ಕೊಂಡು ಉನ್ನತ ವ್ಯಾಸಂಗದ ಕೂಡ ಸ್ಕಾಲರ್ಶಿಪ್ ನೀಡುವ ಒಂದು ಉತ್ತಮ ಯೋಜನೆ ಇದಾಗಿತ್ತು. ಸೊ ಏನಪ್ಪ ಅಂದರೆ, ಆದರೆ ಇಲ್ಲಿವರೆಗೆ ಕೂಡ ವಿದ್ಯಾರ್ಥಿ ವೇತನ ನೀಡುವಲ್ಲಿ ವಿಳಂಬ ಕೂಡ ಮಾಡೋದ್ರ ಬಗ್ಗೆ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಅದರ ಜೊತೆಗೆ ಕೊರೋನಾ ಆದಮೇಲೆ ನಂತರ ನೋಂದಾಯಿತರ ಸಂಖ್ಯೆ ಕೂಡ ಡಬಲ್ ಆಗಿದೆ. ಇದರಿಂದ ಯೋಜನೆಗಾಗಿ ಹಿಂದೆ 800,000 ರೂಪಾಯಿ ಕೊಟ್ಟಾಗ್ತಿತ್ತು. ಸೊ ಈಗ 2.5 ಸಾವಿರ ಕೋಟಿ ರೂಪಾಯಿ ಆಗೋದ್ರಿಂದ, ಮತ್ತು ಅದ್ರ ಜೊತೆಗೆ ಈಗ ಆಲ್ರೆಡಿ ಏನಪ್ಪ ಅಂದರೆ ಸರ್ಕಾರ ಬೇರೆ ಬೇರೆ ಯೋಜನೆಗಳು ಕೂಡ ಜಾರಿಗೆ ತಂದಿರೋದ್ರಿಂದ, ಗ್ಯಾರಂಟಿ ಯೋಜನೆಗಳು ತಂದಿರೋದ್ರಿಂದ ಅದಕ್ಕೆ ಹಣವನ್ನು ಹೊಂದಿಸೋದ್ರಲ್ಲಿ ಕೂಡ ತುಂಬಾ ತೊಂದರೆ ಆಗ್ತಾಯಿರೋದ್ರಿಂದ ಏನಪ್ಪ ಅಂದರೆ ಈಗ ಸ್ಕಾಲರ್ಶಿಪ್ನಲ್ಲಿ ಅಮೌಂಟಿನ ಹಳೇದು ಏನು ಪೆಂಡಿಂಗ್ ಇತ್ತಲ್ಲ ಅದನ್ನು ರಿಲೀಸ್ ಮಾಡಲಿಕ್ಕೆ ಕೂಡ ಮೀನಾಮೇಶ ಅನ್ನಿಸ್ತಾ ಇದೆ. ಮಂಡಳಿ ವಿವಿಧ ಸೌಲಭ್ಯ ಪಡೀಲಿಕ್ಕೆ ನೈಜ ಫಲಾನು ಅಲ್ಲದವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿ ಮಾಡಿಸಿಕೊಂಡಿದ್ದು. ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಕೂಡ ಕಾರ್ಮಿಕ ಇಲಾಖೆ ಮೂಲಕ ಅರ್ಹರನ್ನು ಗುರುತಿಸೋ ಕಾರ್ಯ ಕೂಡ ನಡೀತಾ ಇದೆ. ಸ್ಕಾಲರ್ಶಿಪ್ ನೀಡಲು ಕೂಡ ವಿಳಂಬ ಆಗ್ತಾ ಇದೆ ಅಂತ ಕೂಡ ಕೊಟ್ಟಿದ್ದಾರೆ. ಅರ್ಹ ವಿದ್ಯಾರ್ಥಿ ವಿದ್ಯಾರ್ಥಿ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಹಾಗಾಗಿ 2ನೇ ತರಗತಿಯವರಿಗೆ 5,000 ರೂಪಾಯಿ, SSLCಯವರಿಗೆ 10,000, ಮತ್ತು PUC 15, ಡಿಪ್ಲೊಮಾ 20,000, ಡಿಗ್ರಿ PhD MPhil ಅವ್ರಿಗೆ 25,000, LLM ನವ್ರಿಗೆ 30,000 ರೂಪಾಯಿ, BEd MSc MA ಅವರಿಗೆ 35,000, BSc ಪ್ಯಾರಾಮೆಡಿಕಲ್ 40,000, BTECನವ್ರಿಗೆ 50,000 ರೂಪಾಯಿ, ವೈದ್ಯಕೀಯ MBBSನವ್ರಿಗೆ 60,000 ರೂಪಾಯಿ, MDಗೆ 75,000 ರೂಪಾಯಿ ನೀಡುವ ಹೀಗೆ ವಿದ್ಯಾರ್ಥಿಗಳು ನೀಡಿ ಶೈಕ್ಷಣಿಕ ಬೆಳವಣಿಗೆ ಕೂಡ ನೆರವಾಗಿತ್ತು. ಈ ಸೌಲಭ್ಯಕ್ಕೆ ಅರ್ಹರು ಕೂಡ ತಲುಪಬೇಕು ಎಂಬ ಕೂಡು ಕೇಳಿ ಬರ್ತಾ ಇರೋದ್ರಿಂದ ಅನರ್ಹರನ್ನು ಕೂಡ ಗುರುತಿಸಿ ಅದರಲ್ಲಿ ಏನಪ್ಪ ಅಂದರೆ ಅರ್ಹರಿಗೆ ಮಾತ್ರ ಸ್ಕಾಲರ್ಶಿಪ್ ನೀಡುವ ಒಂದು ಯೋಜನೆ ಕೂಡ ಇದಾಗಿದ್ದರಿಂದ ಈ ಕಾರ್ಯ ಕೂಡ ವೇಗವಾಗಿ ಪಡ್ಕೊಂಡ್ರೆ ಮಾತ್ರ ಸ್ಕಾಲರ್ಶಿಪ್ ಎಲ್ಲ ವಿದ್ಯಾರ್ಥಿ ಕೂಡ ನಿಗದಿತ ಅವಧಿಯಲ್ಲಿ ಕೂಡ ಕೈ ಸೇರಲಿದೆ. ಫ್ರೆಂಡ್ಸ್, ಹಾಗಾಗಿ ಪ್ರಧಾನ ಕಾರ್ಯದರ್ಶಿಗಳು ರಾಜ್ಯ ಕಟ್ಟಡ ವಿತರಣೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಮಂಡಳಿಗೆ ಸೆಸ್ ಮೂಲಕ ಸಂಗ್ರಹ ಹಣವು ಕೂಡ ಅರ್ಹರ ಮಕ್ಕಳ ಕ್ಷೇಮಾಭಿವೃದ್ಧಿಗೆ ಮೀಸಲಿದೆ. ಅದು ಯಾವ ಕಾರಣ ಕೂಡ ದುರುಪಯೋಗ ಆಗಬಾರ್ದು. ಸ್ಕಾಲರ್ಶಿಪ್ ಸೌಲಭ್ಯ ಕೂಡ ಆದಷ್ಟು ಬೇಗ ಎಲ್ಲರೂ ಕೂಡ ತಲುಪಬೇಕು, ಕಾರ್ಯ ಆಗಬೇಕು ಅಂತ ಕೂಡ ತಿಳಿಸಿಕೊಟ್ಟಿದ್ದಾರೆ. ಅನರ್ಹರನ್ನು ಕೂಡ ಮಂಡಳಿಯಿಂದ ಹೊರಗಿಟ್ಟು ನೈಜ ಫಲಾನುಭವಿಗಳನ್ನು ಗುರುತಿಸಿ ಅವ್ರಿಗೆ ಏನಪ್ಪ ಅಂದರೆ ಈ ವಿತರಣೆ ಮಾಡಬೇಕು ಅಂತ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಈ ತಿಂಗಳು ಎಂಡಿಲ್ಲ, ಅಕ್ಟೋಬರ್ 1 ವೀಕ್ನಲ್ಲಿ ಕೂಡ ರಿಲೀಸ್ ಆಗುವ ಎಲ್ಲ ಸಾಧ್ಯತೆ ಇದ್ದು 2.5 ಸಾವಿರ ರೂಪಾಯಿ ಕೂಡ ಏನಂತಾರೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಪೆಂಡಿಂಗ್ ಇರೋದ್ರಿಂದ ಸೊ ಎಲ್ಲರೂ ಕೂಡ ಸಿಗುತ್ತೆ ಅಂತ ಕೂಡ ಭಾವಿಸ್ತಾ ಇದ್ದೀನಿ. ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟು. ಹಾಗಾಗಿ ಈ ವಿಡಿಯೋ ಮಾಹಿತಿ ಎಲ್ಲರೂ ಕೂಡ ಇಷ್ಟ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.